ಮೈತ್ರಿ ಸರ್ಕಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡಲಿಲ್ಲ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಅವರು ಜೆಡಿಎಸ್ ಪಕ್ಷದಲ್ಲಿ ನ್ಯೂನತೆಗಳ ಬಗ್ಗೆ ಹನ್ನೊಂದು ಎಂಎಲ್ ಸಿಗಳು ಪರಿಶಿಷ್ಟರಿಗೆ ಹೇಳಿದ್ದೇವೆ ಎಚ್ ಡಿ ಕೆ ನಾಯಕತ್ವದ ಬಗ್ಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಪಕ್ಷದಲ್ಲಿ ನ್ಯೂನತೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸರಿಪಡಿಸ್ತಾರೆ ಎಂದಿದ್ದಾರೆ ನೋಡೋಣ ಅಂತ ಹೇಳಿದ್ರು ದೇವೇಗೌಡರು ಸರಿಪಡಿಸುವಂತಹ ಕೆಲಸ ಮಾಡಿದ್ರೆ ಸರಿಯಾಗುತ್ತೆ ಇಲ್ಲದಿದ್ರೆ ನಾವೇನು ಮಾಡೋಕಾಗೋದಿಲ್ಲ ಜೆಡಿಎಸ್ ಪಕ್ಷದಲ್ಲಿನ ಆಂತರಿಕ ಕಲಹ ಸರಿಯಾಗ್ಬೇಕು ಇಲ್ಲದಿದ್ರೆ ಮುಂದೆ ನಾವು ವಿಚಾರ ಮಾಡ್ತೇವೆ ಅಂತ ಜೆಡಿಎಸ್ ಪಕ್ಷಕ್ಕೆ ಬಸವರಾಜ್ ಹೊರಟ್ಟಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಇದೇ ವೇಳೆ ಮಾಜಿ ಸಚಿವ ಸಾರಾ ಮಹೇಶ್ ಹಾಗೂ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ರವರ ಆಣೆ ಪ್ರಮಾಣ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದಂತಹ ಹೊರಟ್ಟಿಯವರು ರಾಜಕಾರಣವನ್ನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಾರ್ದು ಆಣೆ ಪ್ರಮಾಣ ವಿಚಾರ ನಿಲ್ಲಿಸಲು ಇಬ್ಬರಿಗೂ ಹೇಳಿದ್ದೇನೆ ಸುಮ್ಮನೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಯ್ತು ತಿಳಿಸಿದ್ರು ನಾನು ಭಾಳ ಸ್ಪಷ್ಟವಾಗಿ ಹೇಳೀನಿ ಇವತ್ತು ಹೇಳ್ತೀನಿ ನಾವು ಯಾವುದೇ ರೀತಿಯಿಂದ ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ಪ್ರಶ್ನೆಯನ್ನು ಮಾಡಿಲ್ಲ ನಾವೇನು ಮಾಡಿದ್ವಿ ಅಂದರೆ ನಾವು ಹನ್ನೊಂದು ಜನ ಕೂಡಿ ಹನ್ನೊಂದು ಜನ ಎಲ್ಲರೂ ಒಬ್ಬರ ಅಲ್ಲ ಹನ್ನೊಂದು ಜನ ಏನದಾರ ಅವರು ಎಲ್ಲರೂ ನಮಗೇನ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮಗೆಲ್ಲ ಸರಿಯಾದ ರೀತಿಯಿಂದ ಸ್ಪಂದಿಸಿಲ್ಲ ಅನ್ನುವಂಥ ಮಾತನ್ನು ಹೇಳ್ಯಾರ ಅದನ್ನು ಬಿಟ್ಟು ನಾವು ಪಕ್ಷ ಬಿಟ್ಟು ಹೋಗ್ಕಿ ಅಥವಾ ಕುಮಾರಸ್ವಾಮಿನ ಚೇಂಜ್ ಮಾಡೋದು ನಾವು ಎಲ್ಲೂ ಹೇಳಿಲ್ಲ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆದಂಥವ್ರು ಅವ್ರು ಯಾವ ರೀತಿಯಿಂದ ಹೇಳ್ಯಾರ ನನಗೆ ಗೊತ್ತಿಲ್ಲ ಮತ್ತು ಅವ್ರಿಗೆ ಬಿಟ್ಟು ಹೋಗಂತ ಹೇಳೋಕ್ಕೂ ನಮಗೆ ಶಕ್ತಿ ಇಲ್ಲ ನಾವು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಒಟ್ಟಾರೆ ಏನಂತಂದ್ರೆ ನಾವು ಹೇಳಿದ್ದು ಏನು ನ್ಯೂನ್ಯತೆಗಳು ಅದು ಹೇಳಿವೆ ಮತ್ತು ಪ್ರಜಾಪ್ರಭುತ್ವ ನ್ಯೂಯ್ಯತೆಗಳನ್ನು ಹೇಳಿದ್ರೆ ಮತ್ತು ನಾವು ಯಾಕೆ ಇರಬೇಕು ಎಲ್ಲಕ್ಕೂ ಜೀವ ಜೋರಕ್ಕೆ ಆಗೋದಿಲ್ಲ ಆ ಪ್ರಜಾಪ್ರಭುತ್ವದಲ್ಲಿ ಆದಂಥ ಏನ ಎಲ್ಲ ವಿಮ ವಿಧಾನ ಪರಿಷತ್ನ ಸದಸ್ಯರಿಗೆ ಎಲ್ಲರೂ ಕೂಡಿದರು ಎಲ್ಲರೂ ಕೂಡಿ ಮಾತಾಡಿ ಮಾತಾಡಿದ ನಂತರ ಅದನ್ನು ಮ ಕಮ್ಯುನಿಕೇಷನ್ ಕೊಟ್ಟಿವಿ ಅದ್ರ ಮಧ್ಯೆ ದೇವೇಗೌಡರು ನಮ್ಮ ಕೂಡ ಮಾತಾಡ್ಯಾರ ಮಾತಾಡಿ ಎಲ್ಲ ಸರಿ ಹೋಗಿದೆ ನಾವು ಹೇಳಿದ್ವಿ ಯಾವುದೇ ರೀತಿ ಪಕ್ಷ ಚಟುವಟಿಕೆ ಚಟುವಟಿಕೆಗಳಲ್ಲ ಅಥವಾ ನಾಯಕತ್ವ ಪ್ರಶ್ನೆ ಮಾಡಿಲ್ಲ ನಾವು ಮಾಡಿದಂಥ ಏನು ಸಮ್ಮಿಶ್ರ ಸರ್ಕಾರದಾಗ ಅನೇಕ ಆದಂಥ ನೋವುಗಳನ್ನು ಹೇಳ್ಕೊಂಡೀವಿ ಈಗ ಹಿರಿಯರ ಮುಂದೆ ಹೇಳ್ಕೊಳ್ಳಿ ಇನ್ಯಾರ ಮುಂದೆ ಹೇಳ್ಕೊಬೇಕನ್ನುವಂಥ ಪ್ರಶ್ನೆಯನ್ನು ನಮ್ಮ ಮಾಡಿದ್ರು ಆ ರೀತಿ ಮಾಡಿ ಅದನ್ನು ಬಿಟ್ಟು ಯಾವುದೇ ರೀತಿಯ ಕುಮಾರಸ್ವಾಮಿಯವ್ರು ಏನು ಹೇಳಿಲ್ಲ ಅದು ಸಂಪೂರ್ಣವಾಗಿ ನಾವು ಅದಕ್ಕೆ ಏನಂದ್ರೆ ನಾವು ಹೇಳ್ತೀವಿ ಅದಕ್ಕೆ ಏನಂದ್ರೆ ಸಂಪೂರ್ಣವಾಗಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅವರ ನಾಯಕತ್ವ ಪ್ರಶ್ನೆಯನ್ನು ಮಾಡಿಲ್ಲ ಮಾಡೋದು ಮುಂದಿನ ನಿರ್ಧಾರ ಈಗ ದೇವೇಗೌಡರ ಪಕ್ಷದಲ್ಲೆಲ್ಲ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಸರಿಪಡಿಸುವಂಥ ಕೆಲಸ ಮಾಡಿದರೆ ಸರಿ ಆಗ್ತಿದೆ ಇಲ್ದಿದ್ದು ನಾವೇನು ಮಾಡೋಕ್ಕಾಗೋದಿಲ್ಲ ಅವ್ರು ಏನು ದೊಡ್ಡವ್ರು ಏನು ತೀರ್ಮಾನ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ತೀರ್ಮಾನ ಏನಿಲ್ಲ ಇವೆಲ್ಲ ಆಂತರಿಕ ಕಲೆಗಳು ಸರಿ ಆಗಬೇಕು ಸರಿಯಾಗಿ ಅವನ್ನೆಲ್ಲ ಸರಿಪಡಿಸ್ಬೇಕು ಅಂತ ಅದು ಇಷ್ಟ ಐತಿ ಸರಿಪಡಿಸಿದಾರಂತ ಇದೆ ಸರಿಪಡಿಸ್ತಿದ್ರೆ ಮುಂದೆ ವಿಚಾರ ಮಾಡ್ತೀವಿ ನಾಯಕತ್ವ ಬದಲಾವಣೆ ಕೇಳೇ ಇಲ್ಲ ನಾವು ನಾವ್ಯಾಕೆ ಅವ್ರ ಯಾಕೆ ಹೇಳ್ಬೇಕ ನಾಯಕತ್ವ ಬದಲಾವಣೆ ಮಾಡಂತ ಎಲ್ಲರೂ ಒಬ್ಬರು ಹೇಳಿದ್ರೆ ಹೇಳಿ ನಾಯಕತ್ವ ಬದಲಾವಣೆ ಮಾಡಿ ಹೇಳಿ ಅವರವರ ಹೇಳ್ತಾರೆ ಯಾಕೆ ಹೇಳಬೇಕು ನನಗೆ ಅರ್ಥ ಆಗೋದು ನಾವು ಕೇಳೇ ಇಲ್ಲ ಅವರು ನಮ್ಮ ನಾಯಕತ್ವ ಬದಲಾವಣೆ ಆಗಬೇಕು ಕುಮಾರಸ್ವಾಮಿ ಅವ್ರನ್ನ ತೆಗಿಬೇಕಂತ ಎಲ್ಲಿ ಹೇಳಿಲ್ಲ ಅವ್ರ ನಾಯಕತ್ವದಲ್ಲಿ ನಾವು ನಮಗೆ ನಿಟ್ಟು ಅನ್ನೋ ಸಹಿತ ಹೇಳಿವಿ ಮತ್ತು ಅವ್ರು ಹೆಂಗೆ ಹೇಳಿದರೆ ಅವ್ರನ್ನ ಕೇಳಿ ಏನು ಹೇಳೋಕ್ಕಾಗೋದಿಲ್ಲ ಎರಡೂ ತಪ್ಪುಗಳವು ಈ ನಾನು ಹೇಳಿದ್ದೀನಿ ಹಿರಿಯರ ಅಂತ ವಿಶ್ವನಾಥ್ ಅವರು ಈ ಥರ ಹೇಳಬಾರ್ದು ಮತ್ತು ಇದನ್ನು ಏನಂತ ರಾಜಕಾರಣನ ದೇವಸ್ಥಾನಕ್ಕೆ ಹೋಗ್ಬಾರ್ದು ಯಾವಾಗಲಾದರೂ ಹೇಳ್ತೀನಿ ರಾಜಕಾರಣ ಮಾಡಿದ ಯಾಕೆ ಮಾಡಬೇಕು ನಾನು ಹೇಳಿದ್ದೀನಿ ಸರ್ ಫೋನ್ ಮಾಡಿದಾಗ ದಯಮಾಡಿದಿನಿ ಇಲ್ಲಿಗೆ ನಿಲ್ಲಿಸ್ರಿ ಇಂಥ ಎಲ್ಲ ಮಾಡಿ ಅಣ್ಣೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಅಂತ ಹೇಳುವಂಥ ಮಾತನ್ನು ಹೇಳಿದೀನಿ